ನಾನು ಕುಮಾರಸ್ವಾಮಿ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನೀವು ಮುಖ್ಯಮಂತ್ರಿ ಆಗಿದ್ದವರು, ನಿಮ್ಮ ಹೇಳಿಕೆಗಳು ಪ್ರಚಾರದ ತೆವಲಿಗೆ ಕೊಡ್ತಿರುವ ಹೇಳಿಕೆಗಳ ರೀತಿಯಲ್ಲಿದೆ. ನಿಮ್ಮ ಹೇಳಿಕೆಗಳಲ್ಲಿ ಸ್ಪಷ್ಟತೆ ಇಲ್ಲ, ಉದ್ದೇಶಗಳಿಲ್ಲ. ನಾನು ನಿಮಗೊಂದು ಮಾತು ಕೇಳಲಿಕ್ಕೆ ಬಯಸ್ತೇನೆ. ನಾವು ಅಯೋಧ್ಯೆ ಹೋರಾಟ ಮಾಡಬೇಕಾದ್ರೆ ನಿಮ್ಮದೇನಾದ್ರು ಸಹಾನುಭೂತಿ ನಮ್ಮ ಪರವಾಗಿತ್ತ, ನಮ್ಮ ಬೆಂಬಲಕ್ಕೆ ಏನಾದ್ರು ನಿಂತಿದ್ರ? ನಾವು ಮಂದಿರವಲ್ಲಿ ಕಟ್ಟುವೆವು, ಕಟ್ಟುತ್ತೇವೆ ರಾಮ ಮಂದಿರ ಕಟ್ಟುತ್ತೇವೆ ಅನ್ಬೇಕಾದ್ರೆ ನೀವೇನಾದ್ರು ಮಂದಿರದ ಜಪ ಮಾಡ್ತಿದ್ರ? ನೀವು ಮಸೀದಿ ಜಪ ಮಾಡ್ತಿದ್ರಿ, ಮಂದಿರದ ನೆನಪು ನಿಮಗಾಗ್ತಿರಲಿಲ್ಲ. ನಾವು ಮನೆ ಮನೆಗೆ ಹೋಗಿ ರಾಮ ಮಂದಿರದ ವಿಷಯ ತಿಳಿಸ್ಬೇಕಾದ್ರೆ ನೀವು ಟೋಪಿ ಹಾಕೊಂಡು ನಮಾಜ್ ಮಾಡೋಕ್ಕೆ ಹೋಗ್ತಿದ್ರಿ. ಈಗ ಇದಕ್ಕಿದ್ದಂಗೆ ಮಂದಿರದ ನೆನಪಾಗಕ್ಕೆ ಶುರುವಾಗಿದೆ ನಿಮಗೆ? ಲೆಕ್ಕ ಕೇಳಿದರೆ ಒಂದು ಲೆಕ್ಕ ಹಣ ಕೊಟ್ಟವರಿಗೆ ಲೆಕ್ಕ ಕೇಳುವ ಅಧಿಕಾರ ಇದೆ. ಅವರು ಹೇಳಲಿ ನಾನು ಹಣ ರಾಮ ಮಂದಿರಕ್ಕೆ ಎಷ್ಟು ಹಣ ಕೊಟ್ಟಿದ್ದೆ ಅಂತ, ಆಮೇಲೆ ಲೆಕ್ಕ ಕೇಳಲಿ. ದುರುಪಯೋಗ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಫ್ಯಾಮಿಲಿ ಖಾನ್ದಾನ್ ಇಲ್ಲ. ಕುಟುಂಬವನ್ನು ದೇಶಕ್ಕೋಸ್ಕರ, ದೇಶ ಸೇವೆಗೋಸ್ಕರ ಕುಟುಂಬ ತ್ಯಜಿಸಿ ಕೆಲಸ ಮಾಡ್ತಿರೋ ಜನ ಇದ್ದಾರೆ. ಅಲ್ಲಿರೋರು ಯಾರು ಕಳ್ಳರು ಕಾಕರಲ್ಲ, ಅಲ್ಲಿರೋರೆಲ್ಲ ಸಮಾಜಕ್ಕೆ ಕೊಡುವಂಥ ಜನರೇ ಇರೋದು. ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನಿಮ್ಗೆ ಹಕ್ಕಿದೆ, ಎಷ್ಟು ಹಣ ಕೊಟ್ಟಿದ್ರಿ ಅಂತ ಹೇಳಿ, ಯಾವಾಗ ಕೊಟ್ಟಿದ್ರಿ ಅಂತ ಹೇಳಿ. ಆಮೇಲೆ ಖಂಡಿತ ಹಕ್ಕಿದೆ, ಅಲ್ಲಿ ತಿನ್ನೋರು ಯಾರೂ ಇಲ್ಲ. ನೀವು ಹೇಳ್ತಿರೋ ಮಾತು ಹೇಗಿದೆ ಅಂದರೆ, ತಾನು ಕಳ್ಳ ಪರರನ್ನ ನಂಬ ಅನ್ನೋ ಗಾದೆಯನ್ನು ನೆನಪಿಸುವಂತಿದೆ. ನಿಮ್ಮ ಪಾತ್ರ ಏನು ರಾಮ ಮಂದಿರ ಚಳವಳಿಗೆ? ಹೋರಾಟಕ್ಕೆ ಬಂದಿದ್ದರಾ, ಕರ್ಸೇವೆಗೆ ಬಂದಿದ್ದರಾ, ಅಥವಾ ರಾಮಜ್ಯೋತಿ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರಾ, ಇಟ್ಟಿಗೆ ಪೂಜೆ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರಾ, ಶಿಲಾಪೂಜನದಲ್ಲಿ ಪಾಲ್ಗೊಂಡಿದ್ದರಾ? ಏನು ನಿಮ್ಮ ಪಾತ್ರ? ಪಾತ್ರ ಇರೋವರಿಗೆ ಹಕ್ಕಿದೆ, ನಿಮ್ಮ ಪಾತ್ರ ಏನು? ನಿಮ್ಮ ಪಾತ್ರ ಆವಾಗ ರಾಮ ಮಂದಿರದ ವಿರುದ್ಧ, ಈಗ ಒಂದು ಅಪನಂಬಿಕೆ ಹುಟ್ಟು ಹಾಕಬೇಕು ಅನ್ನೋ ಷಡ್ಯಂತ್ರ. ನೀವು ಭಾಳ ವರ್ಷ ಕೇಳ್ತಿದ್ರಿ ಇಟ್ಟಿಗೆ ತಗೊಂಡೋದ್ರು ಎಲ್ಲಿ ಮಂದಿರ ಕಟ್ಟಲೇ ಇಲ್ಲ, ಇದೆಲ್ಲ ಬೋಗಸ್ ಅಂತ ಹೇಳ್ತಾ ಇದ್ರಿ. ಯಾಕೆ ಈಗ ಫೌಂಡೇಶನ್ ಆಗಿ ರಾಮ ಮಂದಿರದಕ್ಕೆ ಅಡಿಪಾಯ ಆಗ್ತಾ ಇದೆಯಲ್ಲ, ಅದನ್ನು ನೋಡಿ ಸಂಕಟ ಆಗ್ತಾ ಇದೆಯಾ? ಸಂಕಟ ಪಡಬೇಡಿ, ಒಳ್ಳೆ ರಾಮ ಮಂದಿರ ನಿರ್ಮಾಣ ಆಗುತ್ತೆ, ಆಗ ಪೂಜೆಗೆ ಬನ್ನಿ ರಾಮ ಮಂದಿರಕ್ಕೆ. ಉದ್ದೇಶವಳಿಯ ಹೇಳಿಕೆ, ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂತ ಅನ್ನೋ ಗಾದೆ ಮಾತಿನಂತಿದೆ ಅವ್ರ ಮಾತು. ಆರ್ ಎಸ್ ಎಸ್ಸು ದೇಶ ಒಡೆಯೋ ಸಂಘಟನೆ ಅಲ್ಲ, ದೇಶವನ್ನು ಜೋಡಿಸೋ ಸಂಘಟನೆ, ದೇಶಭಕ್ತ ಸಂಘಟನೆ. ಓಟಿನ ಭಕ್ತರಾಗಿ ಗಳಿಗೆಗೊಂದು ಮಾತಾಡೋರಿಗೆ ಇದು ಅರ್ಥ ಆಗಲ್ಲ. ಆರ್ ಎಸ್ ಎಸ್ಸು ಆರ್ ಎಸ್ ಎಸ್ಸು ಒಂದು ವೇಳೆ ಇಲ್ಲ ಅಂತಲೇ ಅಂದ್ಕೊಳ್ಳೋಣ. ಕಾಶ್ಮೀರಿ ಪಂಡಿತರ ಪರವಾಗಿ ಅವ್ರ ರಕ್ಷಣೆಗೆ ಯಾರು ಹೋಗ್ತಾರೆ? ದೇಶದ ಉದ್ದಗಲಕ್ಕೆ ಹಿಂದೂಗಳ ಮೇಲೆ ನಡೆಯುವ ಅತ್ಯಾಚಾರದ ವಿರುದ್ಧ ಯಾರು ಧ್ವನಿ ಎತ್ತಾರೆ? ಜಾತಿ ಪರ ಧ್ವನಿ ಎತ್ತೋ ಜನ ಇದ್ದಾರೆ, ರಾಜಕೀಯ ಲಾಭಕ್ಕೆ ಧ್ವನಿ ಎತ್ತೋರು ಇದ್ದಾರೆ, ಹಿಂದೂಗಳ ಪರವಾಗಿ ಧ್ವನಿ ಎತ್ತೋರು ಯಾರಿದ್ದಾರೆ? ಒಂದು ವೇಳೆ ಆರ್ ಎಸ್ ಎಸ್ ಇಲ್ಲದೆ ಇದ್ದರೆ ಭಾರತ್ ಮಾತಾ ಕಿ ಜೈ ಅಂಥೇಳಿ ಘೋಷಣೆ ಕೂಗೋಕ್ಕೆ, ಭಾರತದ ದೃಷ್ಟಿಯಲ್ಲಿ ಆಲೋಚನೆ ಮಾಡೋಕ್ಕೆ ಯಾರು ಇರ್ತಿದ್ರು? ಜನತಾದಳದಲ್ಲಿ ದೇವೇಗೌಡರಿಗೆ ಜೈ, ಕುಮಾರಣ್ಣಂಗೆ ಜೈ, ನಿಖಿಲ್ ಅಣ್ಣಂಗೆ ಜೈ. ಕಾಂಗ್ರೆಸ್ನಲ್ಲಿ ಸೋನಿಯಾ ಗಾಂಧಿಗೆ ಜೈ, ರಾಹುಲ್ ಗಾಂಧಿಗೆ ಜೈ, ಪ್ರಿಯಾಂಕಾ ಗಾಂಧಿಗೆ ಜೈ. ಅವ್ರ ದೃಷ್ಟಿಯಲ್ಲಿ ಭಾರತ್ ಮಾತಾ ಕಿ ಜೈ ಅಂದರೆ ಅಪರಾಧ, ಅವ್ರು ಕೋಮುವಾದಿಗಳು, ಹೀಗೆಲ್ಲ ಹೇಳೋರು. ಈಗ ಆರ್ ಎಸ್ ಎಸ್ ಏನೂ ಪ್ರತಿಕ್ರಿಯೆ ಕೊಡಲ್ಲ ಅನ್ನೋ ಕಾರಣಕ್ಕೆ ಹೀಗೆಲ್ಲ ಮಾತಾಡ್ತಿದ್ದಾರೆ. ಆರ್ ಎಸ್ ಎಸ್ ಏನು ಅನ್ನೋದನ್ನು ಅವರು ತಿಳ್ಕೊಳ್ಳುವ ಪ್ರಯತ್ನವೂ ಮಾಡಿಲ್ಲ. ಯಾವುದೋ ಒಂದು ಪುಸ್ತಕ ಓದಿ ತಿಳ್ಕೊಂಡೆ ಅಂತ ಹೇಳ್ತಾರೆ, ಪುಸ್ತಕ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅರ್ಥೈಸಿ ಬರೀತಾರೆ. ಆರ್ ಎಸ್ ಎಸ್ಸು ಸ್ವಯಂ ಸೇವಕನಾದಾಗ ಮಾತ್ರ ಆರ್ ಎಸ್ ಎಸ್ ಏನು ಅಂತ ಅರ್ಥ ಆಗುತ್ತೆ ಸಂಘದ ಸ್ವಯಂ ಸೇವಕರಾದವನಿಗೆ. ಮತ್ತು ಇನ್ನೊಂದು, ಆರ್ ಎಸ್ ಎಸ್ನಲ್ಲಿ ಸದಸ್ಯತ್ವ ಕೊಡೋದಿಲ್ಲ, ಅಲ್ಲೇ ಅವರು ಅಜ್ಞಾನ ತೋರಿಸುತ್ತೆ. ಸದಸ್ಯತ್ವ ಇಲ್ಲವೇ ಇಲ್ಲ, ಅಲ್ಲಿ ಸ್ವಯಂ ಸೇವಕತ್ವ ಇದೆ. ಸ್ವಯಂ ಸೇವಕತ್ವಕ್ಕೆ ಮೆಂಬರ್ಶಿಪ್ಪು, ರಿನ್ಯೂವಲ್ಲು, ಮಂತ್ಲಿ ಫೀಸು ಇಲ್ಲವೇ ಇಲ್ಲ. ಆ ಸದಸ್ಯತ್ವನೇ ಇಲ್ಲ ಅಂದಾಗ ಆರ್ ಎಸ್ ಎಸ್ ಸದಸ್ಯರಾದವರು ಸಿಂಡಿಕೇಟಲ್ಲಿದ್ದಾರೆ ಅನ್ನೋದೇ ಅವರ ಅಜ್ಞಾನವನ್ನು ತೋರಿಸುತ್ತೆ. ಆರ್ ಎಸ್ ಎಸ್ನಲ್ಲಿ ಸದಸ್ಯತ್ವನೇ ಇಲ್ಲ, ಮೆಂಬರ್ಶಿಪ್ಪೇ ಇಲ್ಲ. ಮೆಂಬರ್ಶಿಪ್ ಇದ್ದರೆ ಮಾತ್ರ ರಿನ್ಯೂವಲ್ಲು. ಬಿ ಜೆ ಪಿಗೆ ಮೆಂಬರ್ಶಿಪ್ ಇದೆ, ಜೆ ಡಿ ಎಸ್ಸಿಗೆ ಮೆಂಬರ್ಶಿಪ್ ಇದೆ, ಕಾಂಗ್ರೆಸ್ಸಿಗೆ ಮೆಂಬರ್ಶಿಪ್ ಇದೆ, ಆರ್ ಎಸ್ ಎಸ್ಸಿಗೆ ಮೆಂಬರ್ಶಿಪ್ ಇಲ್ಲ. ಅಲ್ಲಿರೋ ಸ್ವಯಂ ಸೇವಕ ಯಾರು ಶಾಖೆಗೆ ಬರ್ತಾರೋ ಸ್ವಯಂ ಸೇವಕರು, ಮೆಂಬರ್ಶಿಪ್ ಪ್ರಶ್ನೆ ಇಲ್ಲಿ ಬರುತ್ತೆ. ಹಾಗಾಗಿ ಅಜ್ಞಾನದಿಂದ ಏನೇನೋ ಮಾತಾಡಬೇಡಿ,
ಅಜ್ಞಾನದಿಂದ ಮಾತಾಡಿ ನಗೆಪಾಟಲಿಗೆ ಗೀಡಾಗಬೇಡಿ, ತಾವು ಮುಖ್ಯಮಂತ್ರಿಯಾಗಿದ್ದರು ಆ ಗೌರವಕ್ಕೆ ತಕ್ಕಂತೆ ಮಾತಾಡಿ ಅಂತ ಅಷ್ಟೇ ಹೇಳಿಕ್ಕೆ ಬಯಸ್ತೇನೆ.